ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸೋಕೆ ಹಲವು ದಾಳಗಳನ್ನು ಉರುಳಿಸಲಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೆ ಪದಾಧಿಕಾರಿಗಳ ಬದಲಾವಣೆಗೆ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಗೆ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಕೇಳಿಬರ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಅವರು ಬಹುತೇಕ ಫೈನಲ್ ಅನ್ನುವಂಥ ಮಾತು ಕಾಂಗ್ರೆಸ್ ಪಾಳಿಯದಲ್ಲೇ ಸದ್ಯ ಕೇಳಿಬರ್ತಾ ಇದೆ. ಮರಾಠ ಸಮುದಾಯದ ಮಾಜಿ ಶಾಸಕಿಗೆ ಮಹತ್ವದ ಹುದ್ದೆಯನ್ನು ನೀಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಟ್ಟಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಾರ್ಯಾಧ್ಯಕ್ಷ ಹುದ್ದೆಗೆ ಅಂಜಲಿ ನಿಂಬಾಳ್ಕರ್ ಅವರನ್ನ ಪರಿಗಣಿಸುವುದರ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳು ಅಡಗಿವೆ ಅಂತ ಹೇಳಿ ನೋಡಿ. ವಿದ್ಯಾ, ಈಗಾಗಲೇ ಏನಂತಂದ್ರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಪ್ರಮುಖವಾಗಿ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ, ಯಾವ ರೀತಿಯಾಗಿ ನಾವು ಗೆಲ್ಲಬಹುದು ಮತ್ತು ಯಾವ ಸಮಾಜಕ್ಕೆ ನಾವು ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಈಗ ಭಾಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಏನು ಮರಾಠ ಸಮುದಾಯ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಗಡಿ ಭಾಗದಲ್ಲಿ ಬರ್ತಕ್ಕಂಥ, ಅದರಲ್ಲೂ ಕರ್ನಾಟಕದಲ್ಲಿ 814 ಹಳ್ಳಿಗಳು ಏನಂತಂದರೆ ಮರಾಠಿ ಭಾಷಿಕರನ್ನು ಹೊಂದಿರುವಂಥದ್ದು, ಮರಾಠಿ ಪ್ರಾಬಲ್ಯ ಇರ್ತಕ್ಕಂಥ ಗ್ರಾಮಗಳು. ಹಾಗಾಗಿ ಸಹಜವಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊ ಗಮನದಲ್ಲಿಟ್ಕೊಂಡು ಆ ಏನಂತಂದ್ರೆ ಮರಾಠ ಸಮುದಾಯಕ್ಕೆ ಸೂಕ್ತವಾದಂಥ ಒಂದು ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಈಗ ಖಾನಾಪುರದ ಮಾಜಿ ಶಾಸಕಿಯಾಗಿರುವಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡೋ ಮೂಲಕ ಪಕ್ಷ ಸಂಘಟನೆಗೆ ಅವರನ್ನು ತೊಡಗಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಪ್ರಾರಂಭ ಆಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಈಗಾಗಲೇ ಏನಂತಂದರೆ ಪಕ್ಷದ ವರಿಷ್ಠರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಒಂದು ಸ್ಪಷ್ಟವಾದಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂತೇಳಿ ಈಗ ಗೊತ್ತಾಗಿರುವಂಥದ್ದು. ಆ ವಿದ್ಯಾ, ಇದರ ಹಿಂದಿರ್ತಕ್ಕಂಥ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಏನಂತಂದರೆ ಏನು ಮರಾಠಿ ಭಾಷಿಕರಿದ್ದಾರೆ ಮತ್ತು ಮರಾಠಿ ಸಮುದಾಯ ಏನಿದೆ, ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುತೇಕ ಮರಾಠಿ ಜನಾಂಗ ಏನಿದೆ ಅದು ಮೊದಲಿನಿಂದಲೂ ಹಿಂದುತ್ವ, ಹಾಗೇನೆ ಬಿ ಜೆ ಪಿಯನ್ನು ಏನಂತಂದರೆ ಬೆಂಬಲಿಸ್ತಾ ಬಂದಿದೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಅಲ್ಲಿಯೂ ಸಹ ಯಾವುದೇ ರೀತಿಯಾದಂಥ ಒಂದು ಪ್ರಾತಿನಿಧ್ಯ ಮರಾಠಿ ಸಮುದಾಯಕ್ಕೆ ಸಿಕ್ಕಿಲ್ಲ. ಇದನ್ನು ಮುಂದಿಟ್ಕೊಂಡು ಇದೇ ದಾಳವನ್ನು ಉರುಳಿಸಲಿಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆಯನ್ನು ಏನದು ಈಗ ಏನಂತಂದರೆ ಅಂಜಲಿ ನಿಂಬಾಳ್ಕರ್ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡೋ ಮೂಲಕ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ತಂತ್ರಗಾರಿಕೆಯನ್ನ ರೂಪಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ಅಮಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.